ವಾಲ್ಮೀಕಿ ಜಯಂತಿಗೆ ಎಲ್ಲರಿಗೂ ಶುಭಾಶಯಗಳು. ವಾಲ್ಮೀಕಿ ಜಯಂತಿಗೆ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಅಪ್ಪಾಜಿ ಅವರು, ನಮ್ಮ ಕುಮಾರಣ್ಣ ಅವರು ಜೆ ಡಿ ಎಸ್ ಕಡೆಯಿಂದ ಜೆ ಡಿ ಎಸ್ ಅಧ್ಯಕ್ಷ ಶುಭಾಶಯಗಳು ಸೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಜೆ ಡಿ ಎಸ್ ಈಗಿಂತ ಎಲ್ಲರಿಗೂ ಮುಂದೆ ಬರಲಿ ಅಂತ ನಾವೊಂದು ಬೇಡಿಕೆ. ಹೌದು, ಕಚೇರಿಗಳೆಲ್ಲ ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ದಸರಾ ಭವನ ಚೆನ್ನಾಗಿ ಮಾಡಿದ್ವು. ಇದು ಜೆ ಡಿ ಎಸ್ ಫಂಕ್ಷನ್, ಇದು ಈಗಿಂತ ನಮ್ಮದು ವಾಲ್ಯೂಮ್ ಫಂಕ್ಷನ್ ಚೆನ್ನಾಗಿ ಮಾಡಿದ್ದೀವಿ. ಎಸ್ ಸಿಯಲ್ಲಿ 28 ಕ್ಷೇತ್ರದಲ್ಲೂ ಎಲ್ಲರನ್ನ ಸೇರಿಕೊಂಡು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂತ ಎಲ್ಲ ಒಂದು ಮಾತುಕತೆ ಮಾಡ್ತಾಯಿದ್ದೀವಿ. ಆದಷ್ಟಲ್ಲಿ ಇನ್ನೊಂದು 15 ದಿನ, ಒಂದು ತಿಂಗಳಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಪ್ರೋಗ್ರಾಮ್ ನಮ್ಮ ಅಧ್ಯಕ್ಷರು ರಮೇಶ್ ಗೌಡ್ರ ಕಡೆಯಿಂದ, ನಮ್ಮ ಕುಮಾರಣ್ಣ ಸಾಹೇಬ್ರ ಕಡೆಯಿಂದ, ನಿಖಿಲ್ ಸಾಹೇಬ್ರ ಕಡೆಯಿಂದ, ನಮ್ಮ ದೇವೇಗೌಡರ ಸಾಹೇಬ್ರ ಕಡೆಯಿಂದ ಮತ್ತು ಮಾಹಿತಿ ತಿಳಿಸ್ಕೊಂಡು ಇಲ್ಲೇ ದೊಡ್ಡ ಪ್ರೋಗ್ರಾಮ್ ಒಂದು ಮಾಡೋಣ ಅಂತ ನಮ್ಮ ಏಷ್ಯಲ್ಲಿ ಇದು ಮಾಡ್ತೇವೆ ಸರ್. ಸರ್, ಖಂಡಿತವಾಗೂ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿಗೆ ಆಗಂಗಿದೆ. ಖಂಡಿತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಲೋದು 100 ಕ್ಕೆ 100 ಸರ್. ಖಂಡಿತ. ಮಿಸ್ಟರ್ ಸುನೀಲ್ ಕುಮಾರ್ ಅಂತ, ನನ್ನ ಬ್ರದರ್ ಅವರು. ನಾನು ಬ್ಯಾಂಗ್ಳೂರು ಸೆಂಟ್ರಲ್ಗೆ ಎಸ್ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ. ನನ್ನ ಅಧ್ಯಕ್ಷತೆಯಲ್ಲಿ ಅವ್ರು ಏನು ಮಾಡಿದ್ರು, ಬಿ ಜೆ ಪಿಯಿಂದ ತೊರೆದು ಬಂದಿದ್ದಾರೆ. ಅವರು ಆಸ್ಪಿರೆಂಟು ಬಿ ಜೆ ಪಿಯಲ್ಲಿ. ಆ ಒಂದು ನಂಬಿಕೆ ಜೆ ಡಿ ಎಸ್ಸಲ್ಲಿ ನನಗೆ, ಪಕ್ಷದಿಂದ ನನಗೆ ಸೀಟ್ ಸಿಗುತ್ತೆ ಅಂತ ಅವರು ಬಂದಿದ್ದಾರೆ. ನಮ್ಮ ಹೊಯ್ಸಳ ನಗರ ವಾರ್ಡಿನ ನವೀನ್ ಕುಮಾರ್ ಅಂತ ಇವರು. ಇವರು ನಮ್ಮ ಹೊಯ್ಸಳ ನಗರ ವಾರ್ಡ್ನ ಆಸ್ಪಿರೆಂಟು. ಇವರು ಆ್ಯಂಡ್ ಕುಮಾರಣ್ಣನ ಅಭಿಮಾನದಿಂದ ಇವರೇನು ಮಾಡಿದ್ದಾರೆ, ನಾನೇನಾದರೂ ಮಾಡಿ ಪಕ್ಷದಲ್ಲೇ ಸೇರ್ಪಡೆ ಆಗಬೇಕು ಅಂತ ಇವರು ಒಳ್ಳೆ ಯೂತ್ ಇಟ್ಕೊಂಡಿರೋಂಥ ಒಂದು ಟೀಮ್ ಇವರಿಬ್ಬರದು. ಇವರು ಹೊಯ್ಸಳ ನಗರ ವಾರ್ಡು, ಇವರು ಕಾಕ್ಸ್ಟೌನ್ ವಾರ್ಡ್ ಸುನೀಲ್, ನಮ್ಮ ವೇಲು ಸಾರು, ಅವರು ಎಲ್ಲದಕ್ಕೂ ಸಿಟಿ ಅಧ್ಯಕ್ಷರು, ಅವ್ರು ಎಲ್ಲದಕ್ಕೂ ನನಗೆ ಬೆಂಬಲವಾಗಿ ನಿಂತು ನೀನು ಮಾಡು, ಅದೇನಿದೆ ಮುಂದಕ್ಕೆ ನಾನು ನಿನಗೆ ಇರ್ತೀನಿ ಅಂತ ಎಲ್ಲದಕ್ಕೂ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಮೇರೆಗೆ ನನ್ನನ್ನು ನಂಬಿ ಬಂದಿರೋಂಥ ನನ್ನ ತಮ್ಮಂದಿರು ಅಣ್ಣಂದಿರು ಆದಂಥ ನಮ್ಮ ಸುನೀಲ್ ಹಾಗೂ ನವೀನ್ ಅವರು ಕ್ಯಾಂಡಿಡೇಟ್ ಆಗಿ ಸೀಟ್, ಪಕ್ಷದಿಂದ ಸೀಟ್ ಕೊಟ್ಟಾಗ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ನಾವು ವೇಲೆ ನನಗೆ ನಾನು ಕೊಡ್ತಾ ಇದ್ದೀನಿ ಈ ಮುಖಾಂತರ.